ಅನ್ನದಾತ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಆದರೆ ಇಂಥ ಅನ್ನದಾತನ ಬದುಕು ನಿಜವಾಗ್ಲೂ ಕಷ್ಟಕ್ಕೆ ಸಿಲುಕಿದೆ. ಯಾಕೆಂತ ಹೇಳಿದರೆ ಬೆಳೆದಂತಹ ಭತ್ತಕ್ಕೆ ಉತ್ತಮವಾದಂತಹ ಬೆಲೆ ಸಿಗದಂತಾಗಿದೆ. ಪ್ರಮುಖವಾಗಿ ನಾವು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು, ಏನು ಭತ್ತದ ನಾಡು ಅಂತಲೇ ಕರೆಯಲಾಗುವಂತಹ ಈ ಒಂದು ಕೆ ಆರ್ ನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಭತ್ತವನ್ನು ಬೆಳೆದಿರುವಂತಹ ರೈತ ನಿಜವಾಗ್ಲೂ ಅತಂತ್ರ ಸ್ಥಿತಿಯಲ್ಲಿದ್ದಾನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಆ ಒಂದು ಭತ್ತದ ಬೆಳೆಯನ್ನು ತೆಗಿತಾರೆ. ಈ ಒಂದು ಭತ್ತದ ಬೆಳೆಗೆ ಉತ್ತಮವಾದಂತಹ ಬೆಲೆ ಸಿಗ್ತಾ ಇಲ್ಲ. ಜೊತೆಗೆ ಇಷ್ಟೊತ್ತಿಗಾಗಲೇ ಈ ಒಂದು ಸುಗ್ಗಿ ಮುಗಿಯುವಂತಹ ಸಂದರ್ಭದ ಹೊತ್ತಿಗೆ ಭತ್ತದ ಬೆಳೆ ಕೈ ಸೇರುವ ಹೊತ್ತಿಗೆ ಖರೀದಿ ಕೇಂದ್ರಗಳನ್ನು ತೆರೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಆ ಒಂದು ಖರೀದಿ ಕೇಂದ್ರಗಳನ್ನು ಕೂಡ ತೆರೆದಿಲ್ಲ. ಜೊತೆಗೆ ಭತ್ತವನ್ನು ಬೇರೆ ಭಾಗದಲ್ಲಾದರೂ ಏನು ದಳ್ಳಾಳಿಗಳ ಬಳಿಯಾದರೂ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಮುಂದಾಗಲಿಕ್ಕೆ ತಯಾರಾದರೆ ಅಲ್ಲಿಯೂ ಕೂಡ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇದರ ನಡುವೆ ದಳ್ಳಾಳಿಗಳ ಹಾವಳಿ ಕೂಡ ಇರುತ್ತೆ. ಇದೆಲ್ಲ ಇದ್ದರೂ ಕೂಡ ಬಹಳಷ್ಟು ಆಸೆಯಿಂದ ಈ ಒಂದು ಭತ್ತದ ಬೆಳೆಯನ್ನು ಬೆಳೆದಂತಹ ರೈತನಿಗೆ ಉತ್ತಮವಾದಂತಹ ಬೆಲೆಯೂ ಕೂಡ ಸಿಗ್ತಾ ಇಲ್ಲ. ತನ್ನ ಬೆಳೆಗೆ ಬೆಂಬಲ ಬೆಲೆಯೂ ಸಿಗದಂತಾಗಿ ಆತ ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿದ್ದಾನೆ. ಮುಂದಿನ ಜೀವನ ಹೇಗಪ್ಪ ಅನ್ನೋ ಒಂದು ಚಿಂತೆಗೂ ಕೂಡ ಈಡಾಗಿದ್ದಾನೆ. ಈ ದೃಶ್ಯದಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಆ ಒಂದು ಭತ್ತದ ನಾಡು, ಏನು ಭತ್ತದ ನಾಡು ಅಂತ ಕರೆಯಲಾಗುವಂತಹ ಈ ಒಂದು ಕೆ ಆರ್ ನಗರ ತಾಲೂಕಿನಲ್ಲಿ ಭತ್ತವನ್ನು ಬೆಳೆದು ಈಗಾಗಲೇ ರಾಶಿ ಮಾಡಿದ್ದಾರೆ. ಆದರೆ ಈ ಒಂದು ಭತ್ತದ ಒಂದು ಮಾರಾಟಕ್ಕೆ ಮುಂದಾಗಲಿಕ್ಕೆ ರೈತರಿಗೆ ತಾವು ನಿರೀಕ್ಷೆ ಮಾಡಿದಷ್ಟು, ಅಂದರೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರೆದಂತಹದಂತಹ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು, ಭತ್ತ ಖರೀದಿ ಕೇಂದ್ರಗಳು ತೆರೆದಿಲ್ಲ, ಜೊತೆಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಂಬಲ ಬೆಲೆಯೂ ಕೂಡ ಇಲ್ಲದಂತಹದಂತಹ ಒಂದು ಪರಿಸ್ಥಿತಿ ರೈತರದ್ದಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಭತ್ತದ ಒಂದು ಹೊರೆಗಳನ್ನು ಹೊತ್ತು ಸಾಕ್ತಾ ಇರತಕ್ಕಂಥ ರೈತ ಮಹಿಳೆಯರು, ಮತ್ತೊಂದು ಕಡೆ ಭತ್ತದ ಒಕ್ಕಣೆಯನ್ನು ಮಾಡ್ತಾ ಇರತಕ್ಕಂಥ ರೈತ ಮಹಿಳೆಯರನ್ನು ಕೂಡ ನಾವು ಕಾಣ್ತೇವೆ. ಒಂದೆಡೆಗೆ ಒಂದು ಭತ್ತದ ಕಟ್ಟುಗಳನ್ನು ಹೊರೆಗಳನ್ನು ಶೇಖರಿಸಿಡ್ತಾ ಇರತಕ್ಕಂಥ ರೈತರನ್ನು ಕೂಡ ನಾವು ದೃಶ್ಯದಲ್ಲಿ ಕಾಣಬಹುದು. ಈಗ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಭತ್ತದ ನಾಡು ಅಂತಲೇ ಕರೆಯಲಾಗುವಂತಹ ಕೇರನಗರ ವ್ಯಾಪ್ತಿಯಲ್ಲಿ ಭತ್ತ ಬೆಳೆದಂತಹ ರೈತರು ತಮ್ಮ ಭತ್ತವನ್ನು ಮಾರಾಟ ಮಾಡಲಿಕ್ಕೆ ಬೆಂಬಲ ಬೆಲೆ ಇರಲಿ, ಉತ್ತಮವಾದಂತಹ ಮಾರುಕಟ್ಟೆಯೂ ಕೂಡ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ದೃಶ್ಯದಲ್ಲಿ ನಾವು ನೋಡ್ತಾ ಇರೋ ಹಾಗೆಯೇ ರೈತ ತಾನು ಬೆಳೆದಂತಹ ಭತ್ತವನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಬೆಳೆದಂತಹ ಭತ್ತಕ್ಕೆ ಬೆಂಬಲ ಬೆಲೆಯೂ ಕೂಡ ಇಲ್ಲ, ಜೊತೆಗೆ ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ವತಿಯಿಂದ ತೆರೆಯಲಾಗ್ತಿದ್ದಂತಹ ಖರೀದಿ ಕೇಂದ್ರಗಳು ಕೂಡ ಇಲ್ಲದಂತಾಗಿದೆ. ಈಗ ಕಣದಲ್ಲಿ ಅಂತ ಗದ್ದೆಗಳೇನಿರ್ತವೆ ಆ ಒಂದು ಕಣದಲ್ಲಿ ರಾಶಿ ಇರತಕ್ಕಂಥ ಭತ್ತವನ್ನು ತುಂಬುತ್ತಾ ಇರತಕ್ಕಂಥ ರೈತರನ್ನು ನಾವು ಕಾಣ್ತೇವೆ. ಪ್ರಮುಖವಾಗಿ ವರ್ಷವಿಡಿಯೂ ಕೂಡ ನೀರು ಬಂದಂತಹ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆಯೇ ಏನೋ ಒಂದು ಭತ್ತವನ್ನು ಬೆಳೀಲಿಕ್ಕೆ ನೀರನ್ನು ಬಿಡಲಾಗುತ್ತೆ ಈ ಭಾಗದಲ್ಲಿ. ಆ ಒಂದು ನೀರನ್ನು ಬಳಸಿಕೊಂಡು ಭತ್ತವನ್ನು ಬೆಳೆದಂತಹ ರೈತರು ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಈ ಬೆಳೆಯಲ್ಲಾದರೂ ಕೂಡ ತಮಗೆ ಸಹಕಾರವಾಗುತ್ತೆ, ಬೆಂಬಲ ಬೆಲೆ ಸಿಗುತ್ತೆ, ಇರುವಂತಹ ಕಷ್ಟಗಳು ನಿವಾರಣೆ ಆಗ್ತವೆ ಅನ್ನೋ ಒಂದು ನಿರೀಕ್ಷೆಯನ್ನು ರೈತ ಇಟ್ಕೊಂಡಿರ್ತಾನೆ. ಆದರೆ ಇದಾವುದೂ ಕೂಡ ಈಡೇರೋದಿಲ್ಲ. ಬರೀ ಮಾತಿಗಷ್ಟೇ ದೇಶದ ಬೆನ್ನೆಲುಬು ರೈತ ಅಂತ ಕರೆಯಲಾಗುತ್ತೆ. ಅದನ್ನು ಹೊರತುಪಡಿಸಿದರೆ ರೈತರ ಕಷ್ಟಕ್ಕೆ ಸ್ಪಂದಿಸುವಂತಹ ಯಾವುದೇ ಕೆಲಸಗಳು ಸರ್ಕಾರದ ವತಿಯಿಂದ ಇರಬಹುದು, ಚುನಾಯಿತ ಪ್ರತಿನಿಧಿಗಳಿಂದನೂ ಕೂಡ ಅಧಿಕಾರಿಗಳಿಂದನೂ ಕೂಡ ಸಿಗ್ತಿಲ್ಲ ಅನ್ನೋ ಒಂದು ನೋವು ರೈತರದ್ದಾಗಿರ್ತಕ್ಕಂಥದ್ದು. ಈಗ ನಾನು ಒಂದಷ್ಟು ರೈತರನ್ನು ಮಾತನಾಡಿಸ್ತೇನೆ. ಈ ಒಂದು ಭಾಗದಲ್ಲಿ ಭತ್ತವನ್ನು ಬೆಳೆದಿರತಕ್ಕಂಥದ್ದು ಪ್ರಮುಖವಾಗಿ ಕೆ ಆರ್ ನಗರ ತಾಲೂಕಿನಲ್ಲಿ ಭತ್ತದ ಬೆಳೆಯೇ ಪ್ರಮುಖವಾದಂತಹ ಬೆಳೆ ಆಗಿರತಕ್ಕಂಥದ್ದು. ಈ ಭಾಗದಲ್ಲಿ ಇರತಕ್ಕಂಥ ರೈತರು ಈ ಒಂದು ಭತ್ತದ ಬೆಳೆಯ ಆಶ್ರಯವನ್ನೇ ಬೆಳೆದಿರತಕ್ಕಂಥ, ಅಂದರೆ ಈ ಒಂದು ಭತ್ತದ ಬೆಳೆಯಲ್ಲೇ ಅವರು ಹೆಚ್ಚಿನದಾಗಿ ಬದುಕನ್ನು ಕಟ್ಟಿಕೊಂಡಂತಹ ರೈತರಾಗಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆದಿರತಕ್ಕಂಥವ್ರು, ಜೊತೆಗೆ ಬೆಂಬಲ ಬೆಲೆ ಇಲ್ಲದೆ ಒಂದು ರೀತಿ ನೋವಿನ ನುಡಿಗಳನ್ನು ಆಡುವಂತಹ ರೈತರು. ಸರ್, ಹೇಗಿದೆ ಸರ್ ಈಗ ಭತ್ತದ ಬೆಳೆ ಹೇಗೆ ಬಂದಿದೆ, ರೇಟ್ ಎಲ್ಲ ಹೇಗಿದೆ? ಮಳೆಯಿಂದ ತುಂಬ ಈ ಸತಿ ಮಳೆ ಜಾಸ್ತಿ ಆಗಿ ಭತ್ತಕ್ಕೂ ತುಂಬ ತೊಂದರೆ ಆಗೈತೆ. ರೈತನಿಗೆ 1250 ರೂಪಾಯಿಂದ 1300 ರೂಪಾಯಿ ಭತ್ತ ಖರೀದಿ ಮಾಡ್ತಾವ್ರೆ ಇವತ್ತು ಮಾರ್ಕೆಟಲ್ಲಿ, ತುಂಬ ತೊಂದರೆ ಆಗೈತೆ. ಎ ಪಿ ಎಂ ಸಿಲಿ ಯಾವುದೇ ರೀತಿಯ ಭತ್ತದ ತೆರವು ಕೇಂದ್ರಗಳನ್ನು ತೆಗೆದಿಲ್ಲ, ಭತ್ತದ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ. ತುಂಬ ತೊಂದರೆಗೀಡಾಗವ್ರೆ ರೈತ. ಸರ್ಕಾರ ಮಧ್ಯಪ್ರವೇಶಿಸಿ ರೈತನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ನೀವು ಎಷ್ಟು ಬೆಳೆದಿದ್ದೀರಿ, ಹೆಂಗಿದೆ ನಿಮ್ಮ ಒಂದು ಭತ್ತ ಬೆಳೆದಿರ ಅಂತ ನಿಮ್ಮ ನಿರೀಕ್ಷೆಗಳೇನಿದ್ವು ಅವೆಲ್ಲ ಹೆಂಗೆ ಈಡೇರತ್ರ ಇದಾವ, ಬೇಜಾರಲ್ಲಿದ್ದೀರಾ, ಹೆಂಗಿದೆ, ಲಾಭದಾಯಕವಾಗಿದೆಯಾ? ಈ ಸಲ ಮಳೆ ಜಾಸ್ತಿಯಾಗಿ ಭಾರಿ ತೊಂದರೆಲಿದ್ದೀವಿ, ಆದ್ರೂ ಇವಾಗೆಲ್ಲ ಮೋಡ ಬಂದು ಹುಲ್ಲು ಸೊಪ್ಪು ಎಲ್ಲ ಭಾರಿ ಲೇವಡಿಯಾಗಿ ಹೋಗ್ಬಿಡ್ತು. ಇವತ್ತು ಭಾರಿ ಕಷ್ಟ ಆಗಿಬಿಟ್ಟಿದೆ. ಆರಂಭ ಬರೀ ಹೇಳೋಕ್ಕಷ್ಟೇ ಆರಂಭ ಅಂತ ಹೇಳ್ಬೋದು, ಅಷ್ಟೇ ಭಾರಿ ತೊಂದರೆಲಿದ್ದೀವಿ. ರೈತರು ಹೇಳ್ತಾರಷ್ಟೇ, ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತ,
ನಾವು ರೈತರು ಬೆನ್ನೆಲುವಾಗಿ ನಿಂತಿದ್ದೀವಿ ಅಂತ ಹೇಳ್ತಾರಷ್ಟೇ, ಅವರು ಏನೂ ಮಾಡ್ತಾ ಇಲ್ಲ. ಬೆಂಬಲ ಬೆಲೆ ಕೊಡ್ತೀನಿ ಅಂತ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ರೈತರ ಪರವಾಗಿ ಇದ್ದೀನಿ ಅಂದ್ರಲ್ಲ, ಎಲ್ಲಿ ಕೊಟ್ಟರು ಅವರು? ಏನು ಬಂದಿಲ್ಲಿ ರೈತರ ಕಷ್ಟ ಸುಖ ನೋಡ್ತಾವ್ರ? ಏನೂ ನೋಡ್ತಾ ಇಲ್ಲ. 1200 ರೂಪಾಯಿ 1300 ರೂಪಾಯಿ ಬೆಲೆಯಲ್ಲಿ ನಡೀತಾ ಇದೆ. ಇವತ್ತು ಭಾರಿ ಕಷ್ಟದಲ್ಲಿದ್ದೀವಿ ನಾವು. ಅಂದ್ರೆ ಕೇರನಗರದ ಭಾಗದಲ್ಲಿರುವಂತ ರೈತರೆಲ್ಲ ಭತ್ತವನ್ನೇ ಬಹುತೇಕ ಬೆಳೀತಾರೆ. ಈಗ ಖರೀದಿ ಕೇಂದ್ರ ತೆರೆದಿದಾರಲ್ಲ, ಅಲ್ಲೆಲ್ಲ ಯಾವ ರೀತಿ ಇದೆ ರೇಟು? ಅವ್ರು ಏನು ನಮ್ಮನ್ನ ಮಾತಾಡಿಸ್ತಾನೆ ಇಲ್ಲ. ಅವ್ರು ಬಂದು ಈ ಥರ ತೆರೆದಿದ್ದೀವಿ ಬಾಕ್ಲನ್ನ, ನಾವು ನೀವು ಬನ್ನಿ, ನಾವು ಖರೀದಿ ಮಾಡ್ತಾ ಇದ್ದೀವಿ, ಬನ್ನಿ ತಗೊಂಡು ಬನ್ನಿ ನಮ್ಮ ಕೊಡಿ ಅಂತ ಯಾರು ಇದುವರೆಗೂ ಬಂದು ಹೇಳಿಲ್ಲ. ಅವ್ರು ಏನು ಮಾತೇ ಆಡಲ್ಲ, ಸುಮ್ಕಿರ್ತಾರೆ. ಏನು ಯಾರೋ ಒಬ್ಬ ದಲ್ಲಾಳಿ 1,000-5,000 ಮೂಟೆ ತಗೋತಾರೆ, ಅವರು ತೆಗೆದು ಇಟ್ಕೊಂಡಿರ್ತಾರೆ. ನಮ್ಮ ರೈತರ ಹತ್ರ ಹೊಡೆದು ನಾಳೆ ದಿನ ಅವ್ರಿಗೆ ಬೇಕಾದಂಥ ಸೌಲತ್ತು ಇರ್ತದಲ್ಲ, ಅಲ್ಲಿ ಗೋಡನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅಲ್ಲಿಂದ ತೆಗ್ದು ಅವ್ರೇನಿದ್ರು ಅವ್ರು ಕೊಟ್ಕೊಂಡು ಇದು ಮಾಡ್ಕೋತಾರಷ್ಟೇ. ನಮ್ಗೆ ನೀವು ಬೆಳೆದಿರೋದು ಅಲ್ಲಿಗೆ ನೀವು ಅನ್ಕೊಂಡಂಗೆ ಲಾಭನೂ ಸಿಗಲ್ಲ, ಲಾಸ್ ಆ ಥರ. ನಮಗೆ ತುಂಬ ಲಾಸ್ ಆಯ್ತೈತೆ. ಇವತ್ತು 15,000 ರೂಪಾಯಿ ಇವತ್ತೇ ಖರ್ಚು ಬೀಳ್ತಾ ಇದೆ. ಅವತ್ತು 12,000 ರೂಪಾಯಿ ಖರ್ಚು ಬಂದಿದೆ. 25,000 ರೂಪಾಯಿ 27,000 ರೂಪಾಯಿ ಖರ್ಚು ಬರ್ತಾ ಇದೆ ಒಂದು ಎಕರೆಗೆ. ಭತ್ತ ಆಗೋದಷ್ಟು ಗೊತ್ತೇ, 25,000 ರೂಪಾಯಿ ಭತ್ತ ಆಯ್ತೈತೆ. ನಾವೇನು ಮಾಡೋದು? ಈ ಥರ ಪರಿಸ್ಥಿತಿಯಾಗಿ ನಾವು ಈ ಥರ ಇದು ಮಾಡ್ತಾ ಇದ್ದೀವಿ ಅಷ್ಟೇ ಹೇಳ್ತಾರಷ್ಟೇ. ಯಾರ ಸರ್ಕಾರನೂ ಬಂದು ಹೇಳ್ತದೆ, ಯಾರು ಏನು ರೈತರಿಗೆ ಒಳ್ಳೇದು ಮಾಡ್ತಾ ಇಲ್ಲ. ಏನು ಮಾಡ್ತೀರಿ ನಾವು ಯಾರಿಗೆ ಅಂತ ಹೇಳೋದು? ಇದಿಷ್ಟು ರೈತರ ಮಾತುಗಳು. ಪ್ರಮುಖವಾಗಿ ಭತ್ತ ಬೆಳೆದಂತಹ ರೈತ ಈ ಬಾರಿ ಕಂಗಾಲಾಗಿರ್ತಕ್ಕಂಥದ್ದು. ಕೇವಲ ಸರ್ಕಾರಗಳು ಆಶ್ವಾಸನೆಯನ್ನು ಕೊಡ್ತವೆ, ಅದನ್ನು ಹೊರತುಪಡಿಸಿದರೆ ರೈತರ ಬೆಂಬಲಕ್ಕೆ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬೆಂಬಲ ಬೆಲೆಯೂ ಇಲ್ಲ, ಉತ್ತಮವಾದಂತಹ ಮಾರುಕಟ್ಟೆಯೂ ಇಲ್ಲದೆ ನಾವು ಭತ್ತವನ್ನು ಬೆಳೆದು ಕಂಗಾಲಾಗಿದ್ದೇವೆ ಅನ್ನೋದು ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಎಸ್ ನ್ಯೂಸ್ 1 ಕನ್ನಡ, ಮೈಸೂರು.